ಹಾಸನ ಸಂಸದನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೆನ್ಡ್ರೈವ್ ಕೇಸ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ, ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು. ಈ ಕೇಸ್ನಲ್ಲಿ ಪ್ರಮುಖವಾಗಿ ದೇವರಾಜೇಗೌಡರ ಹೆಸರನ್ನ ಕೂಡ ನಾವು ಕೇಳಿ ಬರ್ತಾ ಇದ್ವಿ. ಯಾಕೆಂದ್ರೆ ಅವರೆಲ್ಲೋ ಒಂದ್ ಕಡೆ ವೈರಲ್ ಮಾಡಿದ್ದಾರೆ ಅನ್ನುವಂತ ವಿಚಾರ, ಮತ್ತು ಒಂದ್ ಕಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದಂಥದ್ದು, SIT ಯ ವಿಚಾರಣೆ ಎದುರಿಸ್ತಾ ಇದ್ದಂತ ದೇವರಾಜೇಗೌಡ ಅರೆಸ್ಟ್ ಆಗಿದ್ದಾರೆ. ಲೈಂಗಿಕ ಕಿರುಕುಳ ಕೇಸ್ನಲ್ಲಿ ದೇವರಾಜೇಗೌಡರನ್ನ ಬಂಧನ ಮಾಡಲಾಗಿರುವಂಥದ್ದು, ಅವರ ಮೇಲಿನೂ ಕೂಡ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿತ್ತು. ಚಿತ್ರದುರ್ಗದ ಹಿರಿಯೂರಿನಲ್ಲಿ ಬಂಧಿಸಿದ್ದಾರೆ ಪೊಲೀಸರು ದೇವರಾಜೇಗೌಡರನ್ನ. ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂತ ಪ್ರಕರಣ ಇದು. ನಿನ್ನೆಯಿಂದ ದೇವರಾಜೇಗೌಡ ನಾಪತ್ತೆ ಅಂತ ಹೇಳಲಾಗ್ತಾ ಇತ್ತು. ದಿಢೀರಂತ ಸಂಜೆ ಆಡಿಯೋ ಮತ್ತು ವಿಡಿಯೋ ಸಂದೇಶವನ್ನ ಕೂಡ ಹರಿಬಿಟ್ಟಿದ್ರು. ಅವರು ಕುಟುಂಬದ ಜೊತೆ ದೇವಸ್ಥಾನಕ್ಕೆ ತೆರಳ್ತಿರೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ರು ದೇವರಾಜೇಗೌಡರು. ದೇವರಾಜೇಗೌಡರನ್ನ ಬಂಧಿಸಿದ್ದಾರೆ ಹಿರಿಯೂರು ಪೊಲೀಸರು. ಹೊಳೆನರಸೀಪುರ ಪೊಲೀಸರು ಮಾಹಿತಿಯನ್ನ ಕೊಡ್ತಿದ್ದ ಹಾಗೆ ಹಿರಿಯೂರು ಪೊಲೀಸರು ನಂತರ ಬಂಧಿಸಿದ್ದಾರೆ ದೇವರಾಜೇಗೌಡರನ್ನ. ಹೊಳೆನರಸೀಪುರಕ್ಕೆ ಕರೆದೊಯ್ಯಲಾಗಿದೆ, ಅಲ್ಲಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. April 1 ಮಹಿಳೆಯಿಂದ ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗಿದೆ ಅಂತ ಹೇಳಿಬಿಟ್ಟು ಪ್ರಕರಣವನ್ನ ದಾಖಲು ಮಾಡಲಾಗಿತ್ತು. ಇವರು ಸೈಟ್ ಅನ್ನ ಕೊಡಿಸ್ತಾರೆ ಅಂತ ಹೇಳಿಬಿಟ್ಟು ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅನ್ನುವಂಥ ಪ್ರಕರಣ ದಾಖಲಾಗಿತ್ತು ಹೊಳೆನರಸೀಪುರದಲ್ಲಿ. ಅದಕ್ಕೂ ಮುಂಚೆನೆ March 29 ನನ್ನನ್ನು ಹನಿ ಟ್ರ್ಯಾಪ್ ಮಾಡಲಾಗ್ತಾ ಇದೆ ಅಂತ ದೇವರಾಜೇಗೌಡರು ಹೆಬ್ಬಾಳದಲ್ಲಿ ದೂರನ್ನ ಕೊಟ್ಟಿದ್ರು. ಇನ್ನು ತಮ್ಮ ಬಂಧನಕ್ಕೂ ಮುನ್ನ ಅಜ್ಞಾತ ಸ್ಥಳದಿಂದ ದೇವರಾಜೇಗೌಡ 2 ಆಡಿಯೋವನ್ನ ಬಿಡುಗಡೆ ಮಾಡಿದ್ರು. ಲೈಂಗಿಕ ಕಿರುಕುಳ ಮಾಡಿದ್ದಾರೆ ಅಂತ ಆರೋಪಿಸಿ ದೂರನ್ನ ಕೊಡಲಾಗಿತ್ತು. ಮಹಿಳೆ ಪತಿ ಜೊತೆ ಚರ್ಚಿಸಿರುವಂತ ಆಡಿಯೋವನ್ನ ಕೂಡ ಅವರು ರಿಲೀಸ್ ಮಾಡಿದ್ರು. ದೂರದಾರೆ ಮಹಿಳೆ ನಡತೆಯೇ ಸರಿಯಿಲ್ಲ ಅನ್ನುವ ರೀತಿ ಬಿಂಬಿಸುವಂತ ಯತ್ನವನ್ನ ಕೂಡ ಮಾಡಿದ್ದಾರೆ. ಹೇಳಿ ಸರ್. ಚೆನ್ನಾಗಿದ್ರಾ? ಏನಾಗಿದ್ದೀವಿ ಸರ್. ಅಯ್ಯೋ ನಮ್ ಕತೆ ಬೇಡ ಬಿಡಿ. ನಮ್ದು ನಾವೆಲ್ಲ ಸಣ್ಣದಿಂದ ನರಕ ಅನ್ಬಸ್ಬಿಟ್ಟಿದೀವಿ. ಅಲ್ಲ, ನೋಡಿ ಮಾಡೋದಲ್ದೆ ನಮ್ಮನ್ನು ಕೂಡ ಅನಿ ಟ್ರಾಪ್ ಮಾಡಕ್ ಮಾಡ್ತಾಳೆ ಅಂತ ಅಂದ್ರೆ ಅವ್ರ ಜೊತೆ ಸೇರ್ಕೊಂಡು. ಯಾರು ಅವಳೆ? ಜ್ಯೋತಿ. ನಿಮ್ಮ ಏನು ಮಿಸ್ಸಸ್? ನಾನು ಯಾಕೆ ಮಿಸ್ಸಸ್ ಆಯ್ತಾರ ಹೋಗಿ ಸರ್, ಹೋದ್ಮೇಲೆ ನಮ್ಗೆ ಯಾಕೆ? ಇದು ಡೈವರ್ಸ್ ಆಗಿಲ್ವ ನೀನ್? ಅವರು ಇಲ್ಲ ಸರ್, ನಾವು ಅವ್ರ ಮನೆಯಿಂದ ನಮ್ಮನ್ನೇ ಆಚೆ ಹಾಕ ನಾವು ಬಂದಾಗಲೇ ಹೆಚ್ಚು ಕಮ್ಮಿ 3 ವರ್ಷ ಆಯ್ತು. ಅಲ್ಲ, ನಿಮ್ದು ನಿಮ್ದು ಆಸ್ತಿ ಎಲ್ಲ ಮಾರ್ಕೊಂಡ್ ದುಡ್ಡು ಅವಳ ತಗೊಂಡ್ಲ ನಿಮ್ ಹತ್ರ ಹೋಗ್ತಾವ? ಅದು ಇಲ್ಲಪ್ಪ, ನಮ್ಮ ಹತ್ರ ಎಲ್ಲ ಅವರು ಮಾಡ್ಕೊಂಡ್ರ ಅಲ್ಲಿ ಇದ್ರಲ್ಲಿ ಇಲ್ಲಿ ಹಾಸನಲ್ಲಿ ನನ್ನ ಹೆಸರು ಅಂತ ಮಾಡ್ಕೊಂಡ ಅಂತಿದ್ದು ಆ ಅಮ್ಮ ಮಾಡ್ಕತ್ತು. ಎಲ್ಲ ಇವನ್ ಬಂದ್ಮೇಲೆ ಎಲ್ಲ ಇದಾಗೋಯ್ತು, ಏನ್ ಮಾಡೋದು? ಇಲ್ಲ ಸರ್, ನಮ್ ತಾಯಣಕ್ಕೆ ನಮ್ಮ ಹತ್ರ ಅಂತೂ ಏನಿಲ್ಲ ಸರ್. ಪಾಪ, ನಮ್ಮ ಹತ್ರ ಅಂತೂ ಏನಂತ ಏನಿಲ್ಲ. ಬೇಕಾ ನಾ ದುಡ್ಡು ತಿನ್ನದೇ ನಮ್ ಕಷ್ಟ ಆಗೋಗ್ಬಿಟ್ಟೈತೆ. ಇಲ್ಲಿ ಅಂಗಡಿ ಇಟ್ಟಿದೀವಿ, ಅಲ್ಲಿ ಬಟ್ಟೆನೆ ಬರಲ್ಲ. ನಾನ್ ಇಲ್ಲಿ ಎಲ್ಲೆಲ್ಲೆಲ್ಲ ಕಟಿಂಗ್ ಭಿಕ್ಷೆ ಪಡ್ಕೊಂಡು ಕಳ್ಕೊಂಡು ನಾನ್ ಎಲ್ಲ ಬಾಡಿಗೆ ಕಟ್ಕೊಂಡು ನನ್ ಜೀವನ ಮಾಡ್ಕೊತಾ ಇದೀನಿ. ಅಲ್ಲಣ್ಣ, ಆ ಸೈಟ್ ನಿಮ್ದಲ್ವಾ? ನಿಮ್ ಸ್ವಂತ ಸಂಪಾದನೆ ಮಾಡಿದ ಸೈಟ್ ಅಲ್ವಾ ಅದು? ಯಾವ್ದು? ಹಾಸನದಲ್ಲಿ ಇದ್ದು. ಅದು ನಮ್ ತಂದೆಯವರು ದುಡ್ಡಿದ್ದು ಬೆಂಗಳೂರಲ್ಲಿ. ನಮ್ದು ಹಳೆ ಮನೆ ಇತ್ತು. ಅಲ್ಲೂ ನನ್ ತಮ್ಮ ಬ್ಲಾಕ್ ಮೇಲ್ ಮಾಡಿ ಅವನ್ ಮಾರಿ ಅವನ್ ಅಲ್ಲಿ ತಗೊಂಡ. ನನಗೆ ಅಲ್ಲಿ ಹೊಸೋಡಲ್ ಕೊಡಿಸ್ತ. ಏನ್ ಹೆಂಡತಿ ಅಲ್ವಾ, ಕಂಡವ್ರಿ ಅವ್ರಿವ್ರ ನಂಬೋದು. ಹೆಂಡತಿ ನಂಬರ್ ಒಳ್ಳೇದಲ್ವಾ? ಹೆಂಡತಿಗೆ ಕೈ ಬಿಟ್ಟಿದ್ದೆ. ಎಲ್ಲ ನೀನೇ ಮಾಡೋ ವ್ಯವಹಾರ. ನಮ್ಗೂ ಒಂದ್ ಬಾಡಿಗೆ ಬರೋದು ಒಂದ್ 30-40 ಸಾವಿರ. ಹೌದಾ? 30-40 ಸಾವಿರ ಬಾಡಿಗೆ ಬರ್ತೈತ? ಹ್ಞೂ ಸರ್. ಅಯ್ಯೋ ದೇವ್ರೆ, ಇವನ್ ಹೆಂಡತಿ ಯಾಕಣ್ಣ ಗೊತ್ತಿಲ್ಲ. ಅಯ್ಯಯ್ಯೋ. ಅಲ್ಲ, ನೀವು ಗಂಡ ನೀವಿದ್ರು ಕೂಡ ಧೈರ್ಯವಾಗಿ ಅವ್ನ ಜೊತೆ ಹೋಗ್ತಾಳಲ್ಲ, ಯಾವ ಧೈರ್ಯದಲ್ಲಿ ಹೋಗ್ತಾಳೆ ಅವಳು? ನಾವೆಲ್ಲ ಬಿಡಿಸಿ ಸಾಕಾಯ್ತು. ನನ್ಗುನು ಗೊತ್ತಿ ಒಂದ್ ಕೆಲಸ ಮಾಡಿ ನಾನು ಬಿಡಿಸಿ ಎಲ್ಲರೂ ಕೊಟ್ಟೆ. ಆಮೇಲೆ ನಾನ ತೆಗೆ ಕೈಬಿಟ್ಟು. ಪೆನ್ಡ್ರೈವ್ ಪ್ರಕರಣ ಹೊರ ಬರ್ಲಿಕ್ಕೂ ಮುಂಚೆ ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅಬ್ಬರಿಸ್ತಾ ಇದ್ರು, ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ರು, ಪತ್ರವನ್ನ ಕೂಡ ಬರೆದಿದ್ರು. ತದನಂತರ SIT ಪ್ರಕರಣವನ್ನ ದಾಖಲಿಸಿಕೊಂಡು ಈ ಪ್ರಕರಣವನ್ನ ತನಿಖೆಯನ್ನ ಮಾಡಿದ ನಂತರ DK ಶಿವಕುಮಾರ್ CM ವಿರುದ್ಧನೂ ಕೂಡ ಅಬ್ಬರಿಸಿದ್ರು ದೇವರಾಜೇಗೌಡರು. ಈಗ ಅವ್ರ ವಿರುದ್ಧನೇ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಕೃಷ್ಣಮೂರ್ತಿ, ನೋಡ್ತಾ ಇದೀವಿ, ನಿನ್ನೆ ಹಿರಿಯೂರಿನಲ್ಲಿ ಬಂಧಿಸಲಾಗಿತ್ತು, ನಂತರ ಅವರನ್ನ ಹೊಳೆನರಸೀಪುರದಲ್ಲಿ ಕರ್ಕೊಂಬಂದು ವಿಚಾರಣೆ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಪ್ರಕರಣದ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ, ಏನ್ ಅಪ್ಡೇಟ್ ಸಿಗ್ತಾ ಇದೆ ಪ್ರಕರಣದ ಬಗ್ಗೆ?
ಪೃಥ್ವಿ, ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಿಸಿದ ಎನ್ನಿರುವಂತಹ ಅಶ್ಲೀಲ ವಿಡಿಯೋಗಳಿಗೆ ಅಶ್ಲೀಲ ವಿಡಿಯೋ ಪ್ರಕರಣ ಇದೆ. ಈ ಪ್ರಕರಣದಲ್ಲಿ ಮೇಜರ್ ಪಾತ್ರವನ್ನು ವಹಿಸಿದ್ದು ವಕೀಲ ದೇವರಾಜೇಗೌಡರು. ಇದೀಗ ದೇವರಾಜೇಗೌಡರು ಬಂಧನ ಪೊಲೀಸರ ಅತಿಥಿಯಾಗಿರ್ತಕ್ಕಂಥದ್ದು ನಾವೀಗ ಗಮನಿಸಿದ್ದೇವೆ. ಯಾಕಂತ ಹೇಳಿದ್ರೆ ಏಪ್ರಿಲ್ 1ನೇ ತಾರೀಕಿನಂದೇ ದೇವರಾಜೇಗೌಡರ ವಿರುದ್ಧವಾಗಿ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಮಹಿಳೆಯೊಬ್ಬರು ನನಗೆ ದೌರ್ಜನ್ಯವನ್ನು ಎಸಗಿದ್ದಾರೆ ಎಂಬ ಆರೋಪದ ಅಡಿಯಲ್ಲಿ ಒಂದು ಕೇಸ್ ಅನ್ನು ದಾಖಲು ಮಾಡಿದ್ರು. ಈ ಕೇಸ್ನ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ದೇವರಾಜೇಗೌಡರನ್ನ ಇವತ್ತು ಹಿರಿಯೂರು ಪೊಲೀಸ್ ಠಾಣೆಯಲ್ಲಿ ಅರೆಸ್ಟ್ ಮಾಡಿದ್ರು. ಅದಾದ ನಂತರದಲ್ಲಿ ಹಾಸನ ಜಿಲ್ಲೆಗೆ ಅವರನ್ನು ಹಸ್ತಾಂತರಿಸಲಾಯಿತು. ಈಗ ಹೊಳೆನರಸೀಪುರ ಪಟ್ಟಣದಲ್ಲೇ ಇರತಕ್ಕಂತಹ ವೃತ್ತ ನಿರೀಕ್ಷಕರ ಕಚೇರಿಯಲ್ಲಿ ಅವರ ವಿಚಾರಣೆ ಕೂಡ ನಡೀತಾ ಇದೆ. ಈ ಒಂದು ಏನು ಸಂತ್ರಸ್ತ ಏನು ದೂರನ್ನು ನೀಡಿದ್ದಾರೆ, ಈ ದೂರಿನ ಹಿನ್ನೆಲೆಯಲ್ಲಿ ಏನ್ ನೋಡೋದಾದ್ರೆ, ನನಗೆ ನಿವೇಶನ ಒಂದಿತ್ತು, ನಿವೇಶನವನ್ನು ಮಾರಿಸಿಕೊಡುವ ಹಿನ್ನೆಲೆಯಲ್ಲಿ ನಾನು ದೇವರಾಜೇಗೌಡರನ್ನ ಭೇಟಿ ಮಾಡಿದೆ. ಆ ಸಂದರ್ಭದಲ್ಲಿ ಅವರು ನನ್ನ ಬಳಿ ಒಂದು 10 ತಿಂಗಳ ಪರಿಚಯ ಇದ್ರು. 10 ತಿಂಗಳ ಪರಿಚಯದ ಮಧ್ಯದಲ್ಲಿ ನನ್ನ ಬಳಿ ನನ್ನ ಜೊತೆ ಲೈಂಗಿಕವಾಗಿ ದೌರ್ಜನ್ಯವನ್ನು ಎಸಗಿದ್ರು ಎಂಬಂತಹ ಆರೋಪವನ್ನು ನೀಡಿ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ರು. ಅದಾದಲ್ಲದೆ ಏನ್ ಸಂತ್ರಸ್ತೆಯ ಪತಿ ಕೂಡ ಒಂದು ಜಾತಿ ನಿಂದನೆಯ ಆರೋಪದಡಿ ಅವರ ವಿರುದ್ಧವಾಗಿ ಕೇಸನ್ನು ದಾಖಲಿಸಿದ್ರು. ಈ ಕೇಸಿನ ವಿಚಾರಣೆಯನ್ನ ಮತ್ತು ನಿರೀಕ್ಷಣಾ ಜಾಮೀನನ್ನ ಹಾಸನದ ಸೆಷನ್ಸ್ ಕೋರ್ಟ್ನಲ್ಲಿ ದೇವರಾಜೇಗೌಡರು ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಈ ವಿಚಾರಣೆ ಈಗ ಈ ಮೇ 15 ತಾರೀಕು ವಿಚಾರಣೆ ಕೂಡ ಇದೆ. ಅದರ ಮಧ್ಯದಲ್ಲೇ ಏನು ಪ್ರಜ್ವಲ್ ರೇವಣ್ಣವರ ಪೆನ್ ಡ್ರೈವ್ನ ಕೇಸ್ಗೆ ಸಂಬಂಧಿಸಿದಂತೆ ದೇವರಾಜೇಗೌಡರು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡುವ ಮೂಲಕವಾಗಿ ಸರ್ಕಾರದ ವಿರುದ್ಧವಾಗಿ ಒಂದು ಆರೋಪವನ್ನು ಕೂಡ ಮಾಡಿದ್ರು. ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದ್ದಂತಹ ಪ್ರಕರಣವನ್ನ ದೇವರಾಜೇಗೌಡರ ಹೇಳಿಕೆಯ ನಂತರದಲ್ಲಿ ಮತ್ತೊಂದು ದಿಕ್ಕಿಗೆ ತೆಗೆದುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಸರ್ಕಾರದ ವಿರುದ್ಧವೇ ಆರೋಪಗಳು ಕೂಡ ರಾಜ್ಯಾದ್ಯಂತ ಕೇಳಿ ಬಂತು. ಇದೀಗ ದೇವರಾಜೇಗೌಡರು ಅಬ್ಬರಿಸಿ ಬೊಬ್ಬರಿರುವಂತ ನಡುವೆ ಅವರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಮತ್ತೊಂದು ರೀತಿಯಲ್ಲಿ ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಮುಂದೆ ಯಾವೆಲ್ಲ ರೀತಿಯಲ್ಲಿ ದೇವರಾಜೇಗೌಡರು ವಿಚಾರಣೆ ಆಗುತ್ತೆ, ದೇವರಾಜೇಗೌಡರು ಈ ವಿಚಾರಣೆಯಲ್ಲಿ ಹೊರಬರ್ತಾರ ಅಥವಾ ಇಂದು ಮಧ್ಯಾಹ್ನದೊಳಗಡೆ ಅವರನ್ನ ಇಲ್ಲಿನ ಮ್ಯಾಜಿಸ್ಟ್ರೇಟ್ ಮುಂದೆ ಅವರನ್ನ ಹಾಜರುಪಡಿಸಲಾಗುತ್ತೆ, ಆಗ ಅವರಿಗೆ ಇವತ್ತು ರಜಾ ಆಗಿರೋದ್ರಿಂದ ಬೇಲ್ ಸಿಗೋದು ಯಾವುದೇ ರೀತಿಯಲ್ಲೂ ಕೂಡ ಬೇಲ್ ಸಿಗೋದಿಲ್ಲ. ಆದ್ರೆ ಸೋಮವಾರ ಇವರ ಬೇಲ್ ಅಪ್ಲಿಕೇಶನ್ ಕೂಡ ಅವರು ಹಾಕೊಬೇಕಾಗುತ್ತೆ. ಈಗ ಹೊಳೆನರಸೀಪುರ ನಗರದಲ್ಲಿರ್ತಕ್ಕಂತಹ ಗ್ರಾಮಾಂತರ ವೃತ್ತ ನಿರೀಕ್ಷಕ ಕಚೇರಿ ಅವರ ವಿಚಾರಣೆ ನಡೀತಾ ಇರತಕ್ಕಂಥದ್ದು. ಪೃಥ್ವಿ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.